ಧೈರ್ಯವಾಗಿರು, ಧೈರ್ಯವಾಗಿರು. ಅವಳ ರೂಮಿಗೆ ಯಾಕೆ ಹೋಗಿದ್ದೆ ನೀನು? ಇಲ್ಲ ಅಕ್ಕ, ಅದು ಅವಳನ್ನು ನೋಡೋಣ ಅನ್ನಿಸ್ತು. ಅದಕ್ಕೆ ಅದಕ್ಕೆ ಇಷ್ಟೊತ್ತಲ್ಲಿ ಅವಳ ರೂಮಿಗೆ ಹೋಗಿದ್ದೆ ನೀನು? ನಿನ್ನೆ ಗೆಸ್ ಅಲ್ಲಿ ಹೇಳಿದೀನಿ ನಾನು ಬಾಂಬೆ ಲಾಡ್ದಾಗ ಇಲ್ಲಿ ಆಡ್ಬೇಡ ಅಂತ. ನನ್ ಮಾತು ಕೇಳೋದಿಲ್ಲಲ್ಲ ನೀನು? ಏನು ಬಾಮಯ್ಯ, ಏನಾಗಿದೆ ನಿಂಗೆ? ಅಷ್ಟೊಂದು ಅರ್ಜೆಂಟ್ ಏನೋ ನಿಂಗೆ? ಇನ್ನು 2 ತಿಂಗಳು ಕಂಟ್ರೋಲ್ ಮಾಡೋಕ್ಕಾಗಲ್ವಾ? ಸ್ವಲ್ಪ ಬಾಯಿ ಮುಚ್ಕೋತೀರಾ? ನೋಡೋ, ನಾನ್ ನಿನ್ನ ಕೊನೆ ಸರಿ ಹೇಳ್ತಾ ಇದ್ದೀನಿ, ನೀನ್ ಹೀಗೆಲ್ಲ ಆಡಿದ್ರೆ ಆರ್ತಿ ನಿನ್ನ ನಿಜವಾಗ್ಲೂ ಇಷ್ಟಪಡೋದಿಲ್ಲ. ಆಮೇಲೆ ಮಾವನು ಈ ಮದ್ವೆಗೆ ಒಪ್ಪೋದಿಲ್ಲ. ಇದ್ರ ಮೇಲೆ ನಿನ್ನ ಇಷ್ಟ. ಬಿಡಕ್ಕ, ಆ ಮುಖಕ್ಕೆ ನಾನ್ ಸಿಕ್ಕಿದ್ದೆ ಹೆಚ್ಚಾಯ್ತು, ಅವಳನ್ನ ಬೇರೆ ಇನ್ಯಾರು ಮದ್ವೆ ಆಗ್ತಾರೆ ಹೇಳು. ನೋಡೋ, ನಾನ್ ನಿಂಗೆ ಹೇಳ್ಬೇಕಾಗಿರೋದೆಲ್ಲ ಹೇಳ್ಬಿಟ್ಟಿದೀನಿ, ನಮ್ ಪ್ಲಾನ್ ಮಾತ್ರ ಹಾಳು ಮಾಡ್ಬಿಡ, ಎಲ್ಲ ನಿನ್ ಕೈಲೇ ಇದೆ. ಬರ್ತೀರಾ? ಬರ್ತೀನಿ. ಎಲ್ಲ ನಿನ್ ಕೈಲೇ ಇದೆ. ಏನ ಬರ್ತೀಯ ಗುಂಡನ್ ಮಗನೆ, ಹಿಂಗಿದಾಳ ಎಂತಿ ಸಾಲಲ್ವಾ? ತೆಗಿಯ ಅಲ್ಲೊಂದ್ ಬಯಸ್ಕೊಡ್ರಿ. ಇವನೊಬ್ಬ ಯಾರು ಲೈಟ್ ಹಾಕಿದ್ದು? ಅರ್ಧ ರಾತ್ರಿಯಲ್ಲಿ ಏನ್ ಮಾಡ್ತಿದ್ಯಾ? ಇದು ಆ ಹುಡುಗ ಬರ್ದಿದ್ ಲೆಟರ್ ಅಲ್ವಾ? ಅವನ್ ನೀನಿನ್ನು ಮರ್ತಿಲ್ವಾ? ಏನಿದು? ನಾನು ಇದನ್ನ ಅವನಿಗೆ ತಗೊಂಡು ಹೋಗಿ ಕೊಡ್ಬೇಕಾ? ನಾನು ಇದನ್ನ ಓದ್ಬೋದಾ? ನಿನ್ನ ಪ್ರೇಮ ಪತ್ರಗಳಿಗೆ ಪ್ರತ್ಯುತ್ತರ ಕೊಡಬಾರದು ಅಂದುಕೊಂಡಿದ್ದೆ, ಆದರೆ ಅದಕ್ಕೂ ನನ್ನ ಮನಸ್ಸು ಸಮ್ಮತಿಸುತ್ತಿಲ್ಲ. ಆದ್ದರಿಂದ ನಿನಗೆ ಈ ಪತ್ರವನ್ನು ಬರೆಯುತ್ತಿದ್ದೇನೆ. ನನಗೂ ಮಾತು ಬರುವುದಿಲ್ಲ. ಈ ಮೂಕಿಯನ್ನು ಅರ್ಥ ಮಾಡಿಕೊಳ್ಳುತ್ತೀಯ ಅಂತ ನಂಬಿದ್ದೇನೆ. ನಾನು ಒಂದು ಸಾರಿ ನಿನ್ನನ್ನು ಭೇಟಿಯಾಗಬೇಕು, ನಿನ್ನ ಜೊತೆ ತುಂಬಾ ಮಾತನಾಡಬೇಕು, ಅದು ನಮ್ಮ ಮೂಕ ಭಾಷೆಯಲ್ಲಿ. ಬೇಡ ಆರ್ತಿ, ನಿನಗೂ ಅವನಿಗೂ ಸರಿಯಾದ ಜೋಡಿ ಅಲ್ಲ. ನಿನ್ನ ಅಂತಸ್ತೇನು, ಅವನ ಅಂತಸ್ತೇನು, ನೀನು ಅವನ್ನ ಪ್ರೀತಿ ಮಾಡೋದಿರ್ಲಿ, ಅವನ ಬಗ್ಗೆ ನೀನು ಯೋಚನೆ ಮಾಡಬಾರ್ದು. ನನಗೂ ಇಷ್ಟ ಅಮ್ಮ, ನಮ್ಮಿಬ್ಬರ ಸಂಬಂಧ ರಕ್ತ ಸಂಬಂಧ ಅಲ್ಲದೆ ಇದ್ರು ಅದಕ್ಕಿಂತ ಹೆಚ್ಚಿನ ಅನುಬಂಧ ಇದೆ. ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ.